ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ ಎಲ್ಲೆಲ್ಲಿಂದಲೂ ಕೋಟ್ಯಾನುಕೋಟಿ ಭಕ್ತಾದಿಗಳು ಆಗಮಿಸುತ್ತಾರೆ ತಮ್ಮ ಭಕ್ತಿ ಶ್ರದ್ಧೆಯಿಂದ ಅಖಿಲಾಂಡ ಕೋಟಿ ತಿರುಮಲ ತಿಮ್ಮಪ್ಪನ ದರ್ಶನ ಮಾಡಿ ಪುನೀತರಾಗುತ್ತಾರೆ ಪ್ರತಿದಿನ ಕೂಡ ಇಲ್ಲಿ ಸಾವಿರಾರು ಭಕ್ತರು ಮುಗಿಬಿದ್ದು ಬರ್ತಾರೆ ಆದರೆ ತಿರುಪತಿ ರೋಡ್ನಲ್ಲಿ ಮೊನ್ನೆಯೊಂದು ಪವಾಡವೇ ನಡೆದು ಹೋಗಿದೆ ಈ ಪವಾಡ ಏನಂತ ತಿಳಿದ್ರೆ ಪ್ರತಿಯೊಬ್ಬರ ಮೈ ಜುಮ್ ಎನಿಸುತ್ತೆ ಹಾಗಾದ್ರೆ ಅಲ್ಲಿ ನಡೆದದ್ದು ಏನು ಎಂಬುದನ್ನ ಮಿಸ್ ಮಾಡದೆ ನೋಡಿ ಹೌದು ಮೊನ್ನೆ ಕೋಟಿ ತಿರುಮಲ ತಿಮ್ಮಪ್ಪನ ದರ್ಶನಕ್ಕಾಗಿ ಒಂದು ಬಸ್ನಲ್ಲಿ ಮೂವತ್ತಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು ಆದರೆ ಈ ಬಸ್ಸು ತಿರುಮಲ ತಿರುಪತಿಯಿಂದ ಕೆಳಗೆ ಇಳಿಯುತ್ತಿದ್ದಾಗ ದಿಕ್ಕು ತಪ್ಪಿ ಗೋಡೆಗೆ ಹೋಗಿ ಗುದ್ದಿದೆ ಗುದ್ದಿದ ಬಳಿಕ ಇನ್ನೇನು ಕೆಳಗೆ ಬೀಳ್ಬೇಕು ಅನ್ನುವಷ್ಟರಲ್ಲಿ ಆ ಬಸ್ ಅಲ್ಲಿಯೇ ತಟಸ್ಥವಾಗಿ ನಿಂತು ಬಿಟ್ಟಿದೆ ಆಚೆ ರಸ್ತೆಗೂ ಹೋಗದೆ ಈಚೆ ಕೆಳಗು ಬೀಳದೆ ನಿಂತು ಬಿಟ್ಟಿದೆ ಆ ಬಸ್ ಈ ಘಟನೆಯಲ್ಲಿ ಯಾವುದೇ ಒಬ್ಬ ಪ್ರಯಾಣಿಕನಿಗೂ ತೊಂದರೆಯಾಗಿಲ್ಲ ಆ ಬಸ್ನಲ್ಲಿದ್ದ ಪ್ರಯಾಣಿಕರು ಈ ರೀತಿ ಮಾತಾಡೋಕೆ ಶುರು ಮಾಡ್ತಾರೆ ನಮ್ಮನ್ನ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯೇ ಕಾಪಾಡಿದ್ದಾನೆ ಅಂತ ಹೇಳ್ತಾರೆ ಆ ಬಳಿಕ ಕ್ರೇನ್ನ ಸಹಾಯ ಪಡೆದು ಬಸ್ ಅನ್ನ ಮತ್ತೆ ರಸ್ತೆಗೆ ತರಲಾಗುತ್ತೆ ಈ ಘಟನೆಯಿಂದ ಯಾವುದೇ ಪ್ರಯಾಣಿಕನಿಗೂ ಕಿಂಚಿತ್ತು ತೊಂದರೆಯಾಗಿಲ್ಲ ಹೌದು ನಿಜವಾಗಿಯೂ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯೇ ಈ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದ ಬಸ್ ಅನ್ನ ತನ್ನ ಕೈಯಲ್ಲಿ ಹಿಡಿದು ಕಾಪಾಡಿದ್ದಾನೆ ಈ ಬಸ್ಸು ಬೀಳೋದಕ್ಕೆ ಕಾರಣ ಆ ಪ್ರದೇಶದಲ್ಲಿ ಮಳೆ ಜೋರಾಗಿ ಬರ್ತಾ ಇತ್ತು ಇಲ್ಲವೇ ಡ್ರೈವರ್ ಅತಿಯಾದ ವೇಗದಲ್ಲಿ ಪ್ರಯಾಣಿಸ್ತಾ ಇದ್ದರಿಂದ ಈ ರೀತಿ ಆಯಿತೋ ಗೊತ್ತಿಲ್ಲ ಆದರೆ ಬಸ್ಸು ಕೆಳಗೆ ಬೀಳುವಂತಾಗಿದ್ದು ನಿಜ ಆದರೆ ಬೀಳಲಿಲ್ಲ ಇದು ಮಹಾಪವಾಡ ಹೌದು ನಿಜಕ್ಕೂ ಇದು ತಿರುಮಲ ತಿರುಪತಿ ತಿಮ್ಮಪ್ಪನ ಪವಾಡವೇ ಹೌದು ಈ ಬಗ್ಗೆ ನೀವೇನಂತೀರಾ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ